ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆ, ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ಫ್ರೆಂಡ್, ಈ ವಿಡಿಯೋ ನಿಮ್ಮೆಲ್ಲರಿಗೆ ಕಾಣಿಸ್ತಿದ್ದಾರೆ. ಇದು ಈ ವಿಡಿಯೋ ಯಾರು ನೋಡಿದೆಯಾ, ಆ ವಿಡಿಯೋ ಜೊತೆ ಈ ವಿಡಿಯೋನೇ ಐತೆ. ಈ ವಿಡಿಯೋ ನಿಮ್ಮೆಲ್ಲ ಜನ ಪೂರ್ತಿ ನೋಡಿ, ಎರಡೋ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ಸರಿ, ನಾನು ಒಂದು ದಿವಸ ಮುಂಚೆ ಈ ಡಿಸೈನ್ ನಿಮ್ಮೆಲ್ಲರಿಗೆ ಕಾಣಿಸ್ತಿದ್ದಾರೆ, ಈ ಡಿಸೈನ್ ಬಗ್ಗೆ ಡ್ರಾಯಿಂಗ್ ಪೇಪರ್ ಯಾವ ಥರ ಡ್ರಾಯಿಂಗ್ ಮಾಡಬೇಕು ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋ ನೋಡಿ ನಮಗೆ ಇನ್ಸ್ಟಾಗ್ರಾಮಲ್ಲಿ 3-4 ಮೆಂಬರ್ಸ್ ಕಮೆಂಟ್ ಮಾಡಿದ್ದು, ಸರ್ ಯಾವ ಪ್ರೊಸೆಸಲ್ಲಿ ಡ್ರಾಯಿಂಗ್ ಮಾಡಬೇಕು ಅದು ಪರ್ಫೆಕ್ಟ್ಲಿ ನಮಗೆ ಸ್ವಲ್ಪ ಹೇಳ್ಕೊಡಿ, ನಮ್ಮ ಎಲ್ಲರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ, ನಾನು ನಿಮ್ಮೆಲ್ಲರಿಗೆ ಮುಂಚೆ ವಿಡಿಯೋದಲ್ಲಿ ನನ್ನೇ ಅಪ್ಲೋಡ್ ಮಾಡಿರೋದು ವಿಡಿಯೋದಲ್ಲಿ ನಾನು ಏನೇನಿದ್ದು ಇದರಲ್ಲಿ ಫಸ್ಟು ಒಂದು ಡಿಸೈನ್ಗೆ ಇದು ಹೂವು ಆಯ್ತಲ್ಲ, ಒಂದೊಂದು ಹೂವು ಫಸ್ಟು ರೆಡಿ ಮಾಡಬೇಕು. ನಾನು ನೀವೆಲ್ಲರಿಗೆ ಹೇಳಿದ್ದು ತಾನೇ, ಇದು ಒಂದೊಂದು ಫಸ್ಟು ಹೂವು ರೆಡಿ ಮಾಡಬೇಕು, ಒಂದೊಂದು ಕರೆಕ್ಟ್ ತಾನೆ. ಇದು ಥರ ನಾನು ಹೇಳಿದ್ದೀನಿ, ಇದೇ ಥರ ರೆಡಿ ಮಾಡಿ ಆಮೇಲೆ ಒಂದೊಂದು ಹೂವು ಹಾಕಿ ಪೂರ್ತಿ ಕಂಪ್ಲೀಟ್ ಡ್ರಾಯಿಂಗ್ ಮಾಡ್ಬೋದು ಈಸಿಲಿ. ಆ್ಯಂಡ್ ಕಾಮೆಂಟ್ ಬಂದಿದ್ದು, ಅದಕ್ಕೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಜನ ನೋಡಿ, ಇದರಲ್ಲಿ ನಿಮ್ಮೆಲ್ಲ ಜನಕ್ಕೆ ತುಂಬ ನಾಲೆಜ್ ಸಿಗುತ್ತೆ, ತುಂಬ ಜ್ಞಾನ ಸಿಗುತ್ತೆ, ಅಂದರೆ ನಿಮ್ಮೆಲ್ಲರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸರಿನಾ, ಇವಾಗ ನೋಡಿ ಈ ಡಿಸೈನ್ ಬಂತು. ಇದು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಇದು ಶೂಸ್ ಲೆಂತ್ ಲೆಕ್ಕ ಮಾಡಿದಂದರೆ ಇದು ಆ್ಯಕ್ಚುಲಿ 11 ಇಂಚ್ ಲೆಂತ್ ಆಗುತ್ತೆ, ಇಲ್ಲಾಂದರೆ 10 ಇಂಚ್ ಲೆಂತ್ಗೆ ಇದು ಡಿಸೈನ್ ಐತೆ. ಸರಿನಾ, ನಮಗೆ ಒಂದು ಕಸ್ಟಮರ್ ಕೊಟ್ಟಿದ್ದು, ನಮಗೆ ಇದು ಫೈವ್ ಅಂದರೆ 6 ಇಂಚ್ ಒಳಗಡೆ, 5.5 ಇಂಚ್ ಒಳಗಡೆ ಈ ಡಿಸೈನ್ ಮಾಡಬೇಕು. ಸರಿನಾ, ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ನೋಡಿ ನೋಡಿ, ಇದು ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಏನು ಮೆಜರ್ಮೆಂಟ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿ ತಕ್ಷಣ 5.5 ಮೆಜರ್ಮೆಂಟ್ನ ಮಾಡಿ ಇದು ಪೇಪರ್ ಪೂರ್ತಿ ಮಾಡಿದ್ದೀನಿ. ಓಕೆ, ಇವಾಗ ನಿಮ್ಮೆಲ್ಲರಿಗೆ ಕಾಣಿಸ್ತಾರೆ. ಇದು ಈ ಡಿಸೈನ್ಗೆ ನಾನು ಒಂದು ಕಾಪಿನ ರೆಡಿ ಮಾಡಿದ್ದೀನಿ. ಈ ಡಿಸೈನ್ ನೋಡ್ಕೊಂಡು ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಜೂಮ್ ಮಾಡಿ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಈ ಡಿಸೈನ್ ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಸರಿನಾ, ಈ ಡಿಸೈನ್ ಇದು ಎಕ್ಸಾಂಪಲ್, ಇದು ಇಲ್ಲಿ ಇದು ನೋಡಿ, ನೀವೆಲ್ಲರಿಗೂ ಗೊತ್ತಾಗುತ್ತೆ. ಈ ಡಿಸೈನ್ ನೋಡಿ ನಾನು ಇದು ಒಂದು ಮಾಡಿಸಿದ್ದೀನಿ. ಮಾಡಿ ಇವಾಗ ಏನು ಮಾಡ್ತೀನಿ, ಇದು ಹೇಳ್ತಿಲ್ಲ, ಒಂದೊಂದು ಕೊಲ್ಲಿ ನಾನು ಒಂದೊಂದು ಹೂವು ರೆಡಿ ಮಾಡಿದ್ದೀನಿ. ಇವಾಗ ನಾನು ಈ ಹೂವು ಇದು ಪೇಪರ್ ಒಳಗಡೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಇದು ಮಿಡಿಲ್ ಪಾಯಿಂಟಲ್ಲಿ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಇದು ಇದು ಮಿಡಿಲ್ ಪಾಯಿಂಟಲ್ಲಿ, ಇದು ಮಿಡಿಲ್ ಪಾಯಿಂಟ್ ಕರೆಕ್ಟ್, ಇದು ಬಂತು ಮಿಡಿಲ್ ಪಾಯಿಂಟ್. ಈ ಮಿಡಿಲ್ ಪಾಯಿಂಟಲ್ಲಿ ನಾನು ಒಂದು ಇದರಲ್ಲಿ ಹೂವು ಐತೆ, ನನ್ನ ಸೇಮ್ ಕಂಡೀಷನಲ್ಲಿ ಇದು ಮಿಡಿಲ್ ಪಾಯಿಂಟ್ ಐತೆ. ಏನು ಇದರಲ್ಲಿ ನಾನು ಒಂದು ಹೂವಾಗೆ ಅದು ಫಸ್ಟ್ ಒಂದು ನಾನು ಹೂವು ರೆಡಿ ಮಾಡಿದ್ದೀನಿಲ್ಲ ಫ್ಲವರ್, ಅದು ನಾನು ಮಾಡಿ ಇದು ಕೆಳಗಿದೆ, ಇದು ಪೇಪರ್, ಈ ಪೇಪರ್ ಪೇಪರ್ ಕೆಳಗಿದೆ, ಅದು ಆ ಪೇಪರ್ ನಾನು ಇಕ್ಕಿದ್ದೀನಿ. ಇಟ್ಕೊಂಡು ಇದ್ರ ಮೇಲೆಯಿಂದ ಮತ್ತೆ ನಾನು ಕಂಟಿನ್ಯೂ ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗ್ ಮಾಡಿ ಮತ್ತಷ್ಟೇ ಸರಿ ಫ್ರೆಂಡ್ಸ್, ನೀವೆಲ್ಲರಿಗೆ ಕಾಣಿಸ್ತಿದ್ದಾರೆ, ಇದು ನಾನು ಒಂದು ಹೂವು ರೆಡಿ ಮಾಡಿದ್ದೀನಿ. ಕರೆಕ್ಟ್ ತಾನೆ, ಇದೊಂದು ಹೂವು ರೆಡಿ ಮಾಡಿದ್ದೀನಿ. ಮಿಡಿಲ್ ಪಾಯಿಂಟಲ್ಲಿ ಕಾಣಿಸ್ತಾ ಇದ್ದಾರೆ, ಇಲ್ಲಿ ಮಿಡಿಲ್ ಪಾಯಿಂಟಲ್ಲಿ ನೋಡಿ ಅದೇ ಥರ ಸೇಮ್ ಕಂಡೀಷನಲ್ಲಿ ಸೇಮ್ ಹೂವು. ಆ್ಯಂಡ್ ಇವಾಗ ಇದು ಮಿಡಿಲ್ ಪಾಯಿಂಟ್ ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದೆ. ಇದು ಮೇಲೆ ಕಾಣಿಸ್ತಾ ಇದ್ದಾರೆ, ಇದು ಈ ಹೂವು ನಿಮ್ಮೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಸರಿನಾ, ಒಂದೊಂದು ನಿಮಿಷ, ಈ ಹೂವು ಈ ಹೂವು ಸರಿನಾ, ಇದು ಹೂವು ಆಯ್ತಲ್ಲ, ಇದು ಇದು ಮಿಡಲ್ ಇಲ್ಲಿ ಇಂದ ಲೀಫ್ ಅಲ್ಲಿ ಹೋಗಿದೆ. ಇವಾಗ ನಾನು ಅದೇ ಸ್ಟೆಪಲ್ಲಿ ಇದು ಮತ್ತೆ ಇದು ಕೆಳಗಡೆ ಒಂದು ಮಾಡಿದ್ದೀನಿ. ಸರಿನಾ, ಇವಾಗ ಮೇಲೆ ಮತ್ತೆ ನಾನು ಇದು ಮಾಡಬೇಕು, ಇದು ಇಲ್ಲಿ ಹಾಕಿ ಮತ್ತೆ ಇದು ಕಂಟಿನ್ಯೂ ಇದು ಈ ಕೆಳಗೆ ಹೋಗುತ್ತೆ. ನೋಡಿ ಇವಾಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮಾತೈತೆ, ನಿಮ್ಮೆಲ್ಲ ಇದರ ಪರ್ಫೆಕ್ಟ್ ಅರ್ಥ ಮಾಡಿ, ಇಸ್ಕಿ ಮಾಡಬೇಡ. ಸರಿನಾ, ಇವಾಗ ನೋಡಿ ನಾನು ಈ ಪಾಯಿಂಟಲ್ಲಿ ಈ ಹೂವು ಹಾಕಿದಂದರೆ ನೋಡಿ ಈ ಪಾಯಿಂಟಲ್ಲಿ ಹೂವು ಐತೆ. ಅದರಲ್ಲಿ ಬೇಕಾದ್ರೆ ನಾನು ಫೋಟೋ ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ನಿಮ್ಮೆಲ್ಲಾಗೆ ಕಾಣಿಸ್ತಿದೆ ನೋಡೋ, ಈ ಪಾಯಿಂಟಲ್ಲಿ ಇಲ್ಲಿ ಹೂವು, ಇದು ಎರಡು ಹೂವು ಐತೆ, ಹೂವು ಮಿಡಿಲ್ ಪಾಯಿಂಟಲ್ಲಿ ಈ ಹೂವು ಐತೆ. ಈ ಹೂವು ಹಾಕಿ ಈ ಹೂವು ಹಂಗೆ ಟ್ರಾನ್ ಮಾಡಿ ಆಗಿದ್ದಾರೆ. ಕರೆಕ್ಟ್ ತಾನೆ, ಇದು ಹಂಗೆ ಟ್ರಾನ್ ಆಯಿತು ಸೆಕೆಂಡ್ ಹೂವು. ಕರೆಕ್ಟ್, ಇವಾಗ ನೋಡಿ ಇದೇ ಸೇಫಲ್ಲಿ ಇದು ಟ್ರಾನ್ ಐತೆ. ಕರೆಕ್ಟ್, ಬಟ್ ಇಲ್ಲಿ ಒಂದು ಎಷ್ಟಾ ಹೂವು ಬಂದಿದ್ದಾರೆ ಇದರಿಂದ. ಸರಿನಾ, ಇದು ಕ್ಯಾನ್ಸಲ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಇದು ಆಗಿದೆ ಅಂದರೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಆಗ್ಬೋದು, ಹಾಕಿದಾಗ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಬಟ್ ಈ ಪ್ಲೇಸಸ್ ಇದು ನೋಡಿ ನೋಡಿ ಮಾಡಬೇಕಂದ್ರೆ ಅವಾಗ ಈ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ಇದು ಕ್ಯಾನ್ಸಲ್ ಮಾಡಬೇಕು. ಹೂವು ಆಯ್ತಲ್ಲ, ಹೂವು ಮಿಡಿಲ್ ಪಾಯಿಂಟಲ್ಲಿ, ಇದು ಹೂವು ಇದೇ ಥರ ಮಿಡಿಲ್ ಪಾಯಿಂಟಲ್ಲಿ ಆಗಬೇಕು. ಯಾಕಂದರೆ ಇದರಲ್ಲಿ ಐತೆ ಸೇಮ್ ಕಂಡೀಷನಲ್ಲಿ, ಸೇಮ್ ಕಂಡೀಷನಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಮಿಡಿಲ್ ಪಾಯಿಂಟಲ್ಲಿ ಹೂವು ಐತೆ. ಅದೇ ಥರ ಸೇಮ್ ಕಂಡೀಷನ್ ಇದು ಮಿಡಿಲ್ ಪಾಯಿಂಟಲ್ಲಿ ಹೂವು ಆಗಬೇಕು. ಅಯ್ಯೋ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಹೂವು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು. ಸರಿನಾ, ಆ್ಯಂಡ್ ಇದೇ ಐತೆ. ಆ್ಯಂಡ್ ಬೇರೆ ಏನು ಕಾಮೆಂಟ್ ಆಯಿತು ನಮಗೆ ಕಾಮೆಂಟ್ ಮಾಡಿ, ನಾನು ರಿಪೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೊಂದು ಮಾತು, ಯಾರಿಗೆ ಆನ್ಲೈನ್ ಕೆಲಸ ಬೇಕು, ಅವ್ರಿಗೆ ಕಲಿಯೋಕ್ಕೆ ಇಷ್ಟ, ಅವರು ನಮಗೆ ವಾಟ್ಸಪ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ, ಆಮೇಲೆ ನಾನು ನಂಬರ್ ಕೊಡ್ತೀನಿ. ಓಕೆ, ಪರ್ಫೆಕ್ಟ್, ಈಸಿ ಆಗುತ್ತೆ, ಆನ್ಲೈನ್ ಕೆಲಸ ತೊಗೊಂಡಿದ್ದೇನೆ, ಇನ್ನೂ ಪರ್ಫೆಕ್ಟ್ ಕೆಲಸ ಕಲಿಯೋಕ್ಕೆ ಈಸಿ ಆಗುತ್ತೆ. ಓಕೆ.